नमस्कार 24x7 कर्नाटक नाटकम स्वागत सुस्वागत ना प्रदीप ना बंद चामराजनगर जिले चामराजनगर तालूकिन अरदनहळ्ळी ग्राम पंचायत सदस्य भेटी बनी राजकीय चिंतन किचय सर नमस्ते सर नमस्कार सर निम्पूर्ति सर मोहन कुमार एचआर सर यहा ग्राम पंचायत आय्के सर सर अरदनहळ्ळी ग्राम पंचायत अरदनहळ्ळी ग्राम ಅದರಲ್ಲಿ ಮೂರನೇ ಬ್ಲಾಕ್ಲೇ ಆಯ್ಕೆ ಆಗಿರೋದು ಓಕೆ ಅರ್ಧಳ್ಳಿ ಗ್ರಾಮ ಪಂಚಾಯತಿಯಿಂದ ಮೂರನೇ ಬ್ಲಾಕ್ಲೇ ಆಯ್ಕೆ ಆಗಿದ್ದಾರೆ ಸರ್ ನಿಮಗೆ ಹೇಗೆ ಅನಿಸ್ತಿದೆ ರಾಜಕೀಯ ಮುಂದೆ ಇದೇ ಥರ ಗೆಲ್ಲಬೇಕು ಜನಗಳಿಗೆ ಒಳ್ಳೊಳ್ಳೆ ಮಾಡಬೇಕು ಅಂತ ಅನಿಸ್ತಾ ಇದೆ ಹಾಂ ಸರ್ ಆದರೆ ಜನಗಳದೇ ಇದರಲ್ಲಿ ಅವ್ರು ಯಾವ ಥರ ಏನು ಮಾಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಅದರ ಮೇಲೆ ಇದೆ ಓಕೆ ಸರ್ ಸರ್ ಇದೇ ಮೊದಲನೇ ಬಾರಿ ಗೆದ್ದಿದ್ದೀರ ಸರ್ ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್ ಸರ್ ಒಟ್ಟು 350 ಬಂದಿತ್ತು ಎಷ್ಟು ಅಂತರದಿಂದ ಗೆದ್ದಿದ್ದೀರ ಸರ್ ಒಂದು 50-60 ಓಟ ಅಂತರದಿಂದ ಗೆದ್ದಿದ್ದೀನಿ ಸರ್ ನೀವು ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್ ನಾನು ಸ್ಟಾರ್ಟಿಂಗ್ ಬಿಜೆಪಿ ನೀಡ್ತಾ ಇದ್ದೆ ಈಗ ಬರ್ತಾ ಬಿಜೆಪಿ ಇಲ್ಲೇ ನಮ್ಮ ಲೋಕಲ್ ಕಾರ್ಯಕರ್ತರುಗಳು ಸರಿ ಕೈ ಜೋಡಿಸ್ತಾ ಇಲ್ಲ ಅದರಿಂದಲೇ ನಮಗೆ ಹೆಚ್ಚಿನ ಒತ್ತು ಕಾಂಗ್ರೆಸ್ನವ್ರು ನಮಗೆ ಒತ್ತು ನೀಡ್ತಾ ಇದ್ದಾರೆ ಯಾವುದೇ ಒಂದು ಇದಾದ್ರೂ ಒಂದು ನಮಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಂದ್ರೂ ಅವರು ನಮಗೆ ಸ್ವಲ್ಪ ಜನಗಳ ಕೆಲಸ ಆಗಬೇಕು ಅಂತಂದರೆ ಇವರಿಂದ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಹೆಚ್ಚಾಗಿ ಕೆಲಸ ಆಗ್ತಾ ಇದೆ ಓಕೆ ಸರ್ ಸರ್ ನಿಮಗೆ ಈ ರಾಜಕೀಯ ಒಡನಾಟ ಅಂತ ಒಂದು ಎಷ್ಟು ವರ್ಷದಿಂದ ಇರ್ಬೋದು ಸರ್ ಒಂದು 5-6 ವರ್ಷದಿಂದ ನಾನು ಗೆದ್ದಲ್ಲ ಅವಲ್ಲಿಂದ ನನಗೆ ಇರೋದು ಒಂದು 5-6 ವರ್ಷದಿಂದ ಮಾತ್ರ ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗ್ತಾ ಇದೆ ಸರ್ ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಎಲೆಕ್ಟ್ರಿಷಿಯನ್ ಒಂದು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್ ಸರ್ ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಗುರುತಿಸ್ಕೊಂಡಿದ್ದೀರಾ ಸರ್ ನಮ್ಮದೊಂದು ಸಂಘ ಮಾಡಿದ್ದೀವಿ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ವಿನಾಯಕ ಭಕ್ತ ಮಂಡಳಿ ಅಂದ್ಬಿಟ್ಟು ಒಂದು ಊರಿನ ಒಳ್ಳೇದಕ್ಕೋಸ್ಕರನೇ ಮಾಡಿರೋದು ಅದು ಊರಲ್ಲಿ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಏಜ್ ಆಗಿರೋವರೆಗೂ ಎಲ್ಲರೂ ಪ್ರತಿಯೊಬ್ಬರು ಒಂದು ಒಳ್ಳೇದಾಗಲಿ ಇದಕ್ಕೋಸ್ಕರನೇ ಮಾಡಿರೋದು ನಾವು ಸುಮ್ಮನೆ ಕೂರಿಸಿರೋದು ಗಣೇಶನ ಕೂರಿಸಿದ್ರೆ ಕೆಲಸಗಳು ಮಾಡ್ತಾ ಇರೋದು ಒಂಥರ ಜನಗಳು ಒಳ್ಳೆ ಕೆಲಸಗಳೇ ಮಾಡ್ತಾ ಇರೋದು ಓಕೆ ಸರ್ ಸರ್ ಅದರಲ್ಲಿ ನೀವು ಏನಾಗಿದ್ದೀರ ಸರ್ ಒಬ್ಬ ಮೆಂಬರ್ ಆಗಿದ್ದೀನಿ ಒಬ್ಬ ಮೆಂಬರ್ ಆಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀರ ಸರ್ ಓಕೆ ಸರ್ ಸರ್ ಈಗ ನಿಮಗೆ 4 ವರ್ಷ ಕಾಲಾವಧಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್ ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದೀರ ಸರ್ ಸರ್ ಊರಿನ ಸ್ವಚ್ಛತೆ ಹಾಂ ಸರ್ ಒಂದು ಚರಂಡಿ ಉಳಿಸೋದು ಇರ್ಬೋದು ಜೊತೆಯಲ್ಲಿ ಒಂದು ಬಡವರಿಗೆ ಗುಡಿಸಲು ಮನೆ ಗುಡಿಸಲಿರೋವಂಥವ್ರಿಗೆ ಮನೆ ಕಟ್ಕೊಡೋದಿರ್ಬೋದು ಆಮೇಲೆ ಈ ಜನಗಳಿಗೆ ವೈಐಪಿ ಆಗಿರ್ಬೋದು ಹಾಂ ಸರ್ ಇವೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸರ್ ಈ ರೀತಿ ಒಂದು ಅಭಿವೃದ್ಧಿ ಮಾಡಿದ್ರೆ ಸರ್ ಓಕೆ ಸರ್ ಸರ್ ನಿಮಗೆ ಇನ್ನು ಅಲ್ಪ ಕಾಲಾವಧಿ ಇದೆ ಸರ್ ಈ ಅಲ್ಪ ಕಾಲಾವಧಿಯಲ್ಲಿ ನೀವು ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆಗಳನ್ನು ಹಾಕೊಂಡಿದ್ದೀರ ಸರ್ ಸರ್ ನನ್ನ ಕಣ್ಣು ಜೊತೆಯಲ್ಲಿ ಯಾರು ಏನು ನಮ್ಮ ಕಣ್ಣು ಏನು ಬರ್ತದೆ ಒಳ್ಳೇದಂತದೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾವ ರೀತಿ ಒಂದು ಒಂದು ಜನತೆಗೆ ಒಂದು ಏನು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀರ ಸರ್ ಓಕೆ ಸರ್ ಸರಿ ರಾಜಕೀಯಕ್ಕೆ ನಿಮಗೆ ಯಾರಾದರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್ ಇಲ್ಲ ಸರ್ ಆ ಥರ ಇಲ್ಲ ನನಗೆ ಆ ಥರ ಅವ್ರು ಬಿದ್ದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದಾಯ್ತು ನಿಮಗೆ ಫ್ರೆಂಡ್ ಸರ್ಕಲ್ ಫ್ರೆಂಡ್ ಅಂದರೆ ಎಲೆಕ್ಷನ್ ನಿಂತ್ಕೊಂಡು ಓಡಾಡೋ ಟೈಮ್ ಹೆಲ್ಪ್ ಮಾಡಿದ್ರು ಅಷ್ಟೇ ಈ ಅಭಿವೃದ್ಧಿ ಕೆಲಸಗಳಿಗೆ ನನಗೆ ಕೈ ಜೋಡಿಸಿಲ್ಲ ಹೆಚ್ಚಾಗಿ ಒಬ್ಬರು ಸಂಕ್ರಾಂತಿ ಇದ್ದಾರೆ ಅವ್ರು ಸ್ವಲ್ಪ ಏನೇ ಕೆಲಸ ಆದ್ರೂ ಏನೇ ಕೆಲಸ ಮಾಡ್ಬೇಕು ನನ್ನ ಜೊತೆ ಇರ್ತಾರೆ ಈ ನನ್ನ ಎಲೆಕ್ಷನ್ ಕೂಡ ಓಡಾಡೋವಾಗ ಮಾತ್ರ ಫ್ರೆಂಡ್ ಸರ್ಕಲ್ ಎಲ್ಲ ಹೆಲ್ಪ್ ಮಾಡಿದ್ರು ಗೆದ್ದಾದ್ಮೇಲೆ ಯಾರು ಕೈ ಜೋಡಿಸ್ತಾ ಇಲ್ಲ ಓಕೆ ಸರ್ ಸರ್ ಈಗ ನಿಮಗೆ ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದಿರ ಸರ್ ಸರ್ ನನಗೆ ರಾಜಕೀಯ ಅಂದರೆ ಗೊತ್ತೇನಿಲ್ಲ ಹಾಂ ಸರ್ ನಮ್ಮನ್ನೇ ಆಗಲ್ಲದೆ ನಮ್ಮಂಥ ಸುಮಾರು ಜನ ಕನ್ಯೆ ಆಗೋದು ನೋಡ್ಬಿಟ್ಟು ನಾನು ನಿಂತ್ಕೊಂಡು ಅದು ಅದರಲ್ಲಿ ಅದನ್ನೆಲ್ಲ ಸರಿಪಡಿಸ್ಬೇಕು ಏನೋ ಅಂದ್ಕೊಂಡು ಬಂದೆ ಇಲ್ಲಿ ಏನೋ ಅಷ್ಟು ಆಗ್ತಾ ಇಲ್ಲ ಮಾಡೋಕ್ಕಾಗ್ತಾ ಇಲ್ಲ ಏನೂ ಒಂದು ಜನಸೇವೆ ಮಾಡಬೇಕು ಅಂದ್ರೂ ಆಗ್ತಾ ಇಲ್ಲ ಅಂತ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್ ಓಕೆ ಸರ್ ಸರಿ ರಾಜಕೀಯಕ್ಕೆ ನೀವೇ ಮೊದಲಿಗರ ಇಲ್ಲ ನಿಮ್ಮ ಮನೆತನದ ಮೊದಲೇ ಪ್ರವೇಶ ನೀವೇ ಮೊದಲಿಗರಿಗೆ ನಿಮ್ಮ ಮನೆತನದಲ್ಲಿ ನೀವೇ ಮೊದಲಿಗರಿಗೆ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀರಾ ಓಕೆ ಸರ್ ತುಂಬಾ ಸಂತೋಷ ಸರ್ ನಿಮ್ಮ ಈ ನಿಮ್ಗೆ ಏನಾದ್ರೂ ಒಂದು ಅವಕಾಶ ಏನಾದ್ರೂ ಸಿಕ್ಕಿದ್ರೆ ಸರ್ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಒಂದು ತಾಲೂಕು ಪಂಚಾಯತಿ ಆಗ್ಬೋದು ಒಂದು ಜಿಲ್ಲಾ ಪಂಚಾಯತಿ ಆಗ್ಬೋದು ಕಾಂಪೀಟ್ ಮಾಡಬೇಕು ಅಂತ ಏನಾದರೂ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಾ ಸರ್ ಆಸೆ ಇದೆ ಸರ್ ಒಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ಯಾವ್ದ್ರಲ್ಲಿ ಸಿಕ್ಕಿದ್ರು ಒಂದು ಯಾವ್ದ್ರಲ್ಲಿ ಸಿಕ್ಕಿದ್ರು ಅವಕಾಶ ನಾನು ಕಾಂಪೀಟ್ ಮಾಡ್ತೀನಿ ಸರ್ ಕಾಂಪೀಟ್ ಮಾಡಬೇಕು ಅಂತ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಾ ಸರ್ ಓಕೆ ಸರ್ ಸರ್ ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸರ್ ಒಂದು ದೊಡ್ಡ ಮಟ್ಟದಲ್ಲಿ MLA MP ಇವರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಯೋಜನೆಗಳನ್ನು ಹಾಕೊಂಡಿದ್ದೀರ ಸರ್ ಇದೆ ಸರ್ ಅದು ಯಾವ ರೀತಿ ಅಂತ ಹೇಳ್ತಾ ಹೋಗಿ ಸರ್ ಸರ್ ಇವಾಗ ನಮ್ಮ ಇಲ್ಲಿ ಕುಡಿಯೋ ನೀರು ಸ್ವಲ್ಪ ಭಾರಿ ಸಮಸ್ಯೆ ಇದೆ ನಮ್ಮ ಬಂಡಿಗೆರೆ ಅಂತಿದೆಯಲ್ಲ ಹಾಂ ಸರ್ ಅಲ್ಲಿಗೆ ವರ್ಷಕ್ಕೊಂದು ಸರಿ ನೀರು ಬಿಟ್ಟರೆ ಹಾಂ ಸರ್ ನಮ್ಮಿಲ್ಲಿ ನಮ್ಮ ಪಂಚಾಯತಿಲ್ಲಿರೋರಿಗೆಲ್ಲ ಕುಡಿಯೋ ನೀರು ಸಮಸ್ಯೆ ಆಮೇಲೆ ಜಮೀನು ಮಾಡೋರು ಯಾ ಪ್ರತಿಯೊಬ್ಬರಿಗೂ ಇದಾಗುತ್ತೆ ಅಲ್ಲಿ ವರ್ಷಕ್ಕೊಂದು ಸರಿ ನೀರು ಬಿಡ್ತೇವೆ ಯಾರೋ ಚಿಕ್ಕೊಳ್ಳೇದೇ ನೀರು ಬರೋದು ಸೋಣೋದ್ರಿಂದ ಅಲ್ಲಿ ಬರ್ತಾ ಇಲ್ಲ ನೀರು ಅಲ್ಲಿಂದ ಇಲ್ಲಿವರೆಗೆ ನೀರು ಬಿಟ್ಟರೆ ಪಕ್ಕದ ಜಮೀನೆಲ್ಲ ಕಡ್ಕೋತಾ ಇದ್ದಾರೆ ನೀರುಗಳ ಅಲ್ಲೇ ಇದು ಮಾಡ್ಕೊಬಿಡೋದು ಅಲ್ಲಿಂದ ಇಲ್ಲಿಗೆ ಪೈಪ್ ಲೈನ್ ಮಾಡಿಸ್ತಾರೆ ನೋಡಿ
ನಮ್ಮ ಇಲ್ಲಿ ನೀರು ತುಂಬಿತು ಅಂದ್ರೆ ಎಲ್ಲಾ ಜನಗಳು ಹೊಸಕೊಳ್ಳೋದ ಆ ರೀತಿ ಒಂದು ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಸರ್. ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ಸರ್ ಒಂದು ಅಧ್ಯಕ್ಷರಾಗಬಹುದು ಉಪಾಧ್ಯಕ್ಷರಾಗಬಹುದು ಸರ್ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅವರು ಜನಗಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರು ಎಲ್ಲ ಪ್ರತಿಯೊಬ್ಬರು ಒಳ್ಳೇದು ಮಾಡಿ ಅಂತ ಒಂದು ಒಟ್ಟಾಗಿ ಸೇರಿ ಒಂದು ಜನರಿಗೆ ಮಾಡಿ ಅಂತ ಹೇಳಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಸರ್? ಓಕೆ ಸರ್. ಸರ್ ಈಗ ನಿಮಗೆ ಕಡೆಯದಾಗ ಒಂದು ಪ್ರಶ್ನೆ ಸರ್, ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ ಸರ್. ಆ ಮತ ಬಂದವರಿಗೆ ನಮ್ಮ 24/7 ಕರ್ನಾಟಕ.com ಮೂಲಕ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅವರು ನನ್ನ ಹೆಸರಿಗಿಂತ ನಮ್ಮ ಮನೆಯವರ ಹೆಸರೇ, ನಮ್ಮ ಅಜ್ಜಿ ಇರ್ಬೋದು ನಮ್ಮ ತಂದೆ ಇರ್ಬೋದು ಅವ್ರ ಹೆಸರಿಂದ ಇವರು ಒಳ್ಳೆಯವರು ಒಳ್ಳೆಯವ್ರ ಮಕ್ಕಳು ಅಂದ್ಬಿಟ್ಟು ನನ್ನ ಗೆಲ್ಸಿದ್ದಾರೆ. ಅದನ್ನ ಉಳಿ ಹೆಸರು ಉಳಿಸ್ಕೊಳ್ಳೋಕೋಸ್ಕರ ಇವ್ರಿಗೆ ಏನ್ ಬೇಕಾದ್ರೂ ಒಳ್ಳೇದು ಮಾಡಬೇಕು ಅಂತ ಅನಿಸ್ತಾ ಇದೆ ಸರ್. ಒಂದು ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಇಷ್ಟಪಡ್ತಾ ಇದ್ದೀನಿ ಸರ್ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಇದೇ ಮೊದಲನೇ ಬಾರಿಗೆ ಒಂದು ರಾಜಕೀಯಕ್ಕೆ ಕಾಂಪೀಟ್ ಮಾಡಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಾಂಪೀಟ್ ಮಾಡಿ ಗೆದ್ದಿದ್ದಾರೆ. ಗೆದ್ದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ದಾರೆ, ಇನ್ನೂ ಮಾಡಬೇಕು ಅಂತ ಯೋಜನೆಗಳನ್ನು ಕೂಡ ಹಾಕೊಂಡಿದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಕೂಡ MLA MP ಇವರುಗಳ ಕಡೆಯಿಂದನೂ ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಇವ್ರ ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ಇನ್ನೊಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್.